ಸಿಎಂ ಆಯ್ಕೆ ಮಾಡೋ ಹೈಕಮಾಂಡ್ ನಾಯಕರು ಹಾಗಾದ್ರೆ ಯಾರು ಸಿಎಂ ಯಾರಾಗಬೇಕು ಅಂತ ನಿರ್ಧರಿಸ್ತಾರಾ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಿಎಂ ಆಯ್ಕೆ ಮಾಡೋ ಹೈಕಮಾಂಡ್ ನಾಯಕರು ಯಾರಾಗಿರ್ತಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ನಿರ್ಧರಿಸ್ತಾರಾ ರಾಹುಲ್ ಗಾಂಧಿ ನಿರ್ಧರಿಸ್ತಾರಾ ಸೋನಿಯಾ ಗಾಂಧಿ ನಿರ್ಧಾರ ಅಂತಿಮವಾಗುತ್ತಾ ಶಾಸಕರ ಅಭಿಪ್ರಾಯದಂತೆ ಹೈಕಮಾಂಡ್ ಸಿಎಂ ಆಯ್ಕೆ ಮಾಡುತ್ತಾ ಕೆಪಿಸಿಸಿ ಅಧ್ಯಕ್ಷರಿಗೆ ಸಿಎಂ ಸ್ಥಾನ ಸಿಗುತ್ತೋ ಸಿದ್ದರಾಮಯ್ಯಗೆ ಸಿಗುತ್ತೋ ಸಿಎಂ ಸ್ಥಾನ ಪಡೆಯೋದಕ್ಕೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಭಾರಿ ಸ್ಪರ್ಧೆ ಈಗಾಗಲೇ ಶಾಸಕರಿಂದ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ ವೀಕ್ಷಕರು ವೀಕ್ಷಕರು ಸಂಗ್ರಹಿಸಿದ ಅಭಿಪ್ರಾಯದ ಮೇಲೆ ರಾಜ್ಯದ ಸಿಎಂ ಆಯ್ಕೆ ಇವತ್ತು ರಾತ್ರಿನೇ ಅಂತಿಮವಾಗುತ್ತೆ ಕರ್ನಾಟಕ ಸಿಎಂ ಆಯ್ಕೆ ಶಾಸಕರು ಮತಗಳ ಎಣಿಕೆ ಆಧಾರದ ಮೇಲೆ ಸಿಎಂ ಆಯ್ಕೆಯೋ ಅಥವಾ ಹೈಕಮಾಂಡ್ ನಾಯಕರ ನಿರ್ಧಾರದ ಮೇಲೆ ಸಿಎಂ ಆಯ್ಕೆಯಾಗುತ್ತೋ ತಮ್ಮನ್ನ ಭೇಟಿ ಮಾಡಬೇಕು ಭೇಟಿ ಮಾಡಿ ಈಗ ನನ್ನ ಖಾಸಗಿ ಕಾರ್ಯಕ್ರಮ ಇದೆ ನನ್ನ ಜನ್ಮದಿನ ನನ್ನ ಗುರುಗಳನ್ನ ಭೇಟಿ ಮಾಡಬೇಕು ಅದಾದ ಮೇಲೆ ನಾನು ದೆಹಲಿಗೆ ಹೋಗಬೇಕು ನೀನು ಹೇಳ್ದಂಗೆಲ್ಲ ಕೇಳಕಾಗಲ್ಲ ನನ್ನ ಕೈಯಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿ ನಮ್ಮ ಹತ್ರ ನಾನು ನನ್ನ ಖಾಸಗಿ ಕಾರ್ಯಕ್ರಮ ಮುಗಿಸಿ ನನ್ನ ನಂಬಿರುವಂತ ದೇವರ ಹತ್ರಕ್ಕೆ ಹೋಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ನಿನ್ನೆ ನಮ್ಮ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ 135 ಜನ ಶಾಸಕರು ಕೂಡ ಅವರವರ ಅಭಿಪ್ರಾಯನ್ನ ಒನ್ ಲೈನ್ ರೆಸಲ್ಯೂಷನ್ ನಾವು ಪಕ್ಷದ ವರಿಷ್ಠರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ನಾವು ಬಿಟ್ಕೊಟ್ಟಿದ್ದೇವೆ ಅದಾದ್ಮೇಲೆ ಕೆಲವರು ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ತಿಳಿಸಿರಬಹುದು ಸೊ ನನಗೆ ಯಾರ ನಂಬರ್ ಬಗ್ಗೆ ನಾನು ಮಾತಾಡಷ್ಟು ಶಕ್ತಿ ನನಗಿಲ್ಲ ನನ್ನದ ಶಕ್ತಿ ಇರೋದು 135 ಜನ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 135 ಸ್ಥಾನ ಗೆದ್ದಿದೆ ಈ ಡಬಲ್ ಇಂಜಿನ್ ಸರ್ಕಾರದ ವಿರುದ್ಧ ಈ ಭ್ರಷ್ಟ ಆಡಳಿತದ ವಿರುದ್ಧ ಈ ಜನರಿಗೆ ಆಗ್ತಾರಂತ ನೋವಿನ ವಿರುದ್ಧ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಜನ 135 ಜನನ ಗೆಲ್ಸಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ನಮ್ಮ ಪಕ್ಷಕ್ಕೆ ಇಡಿ ರಾಷ್ಟ್ರದ ಕೆಲವು ಅನೇಕ ನಾಯಕರುಗಳು ಕೂಡ ಹೇಳಿಕೆಗಳು ಕೊಟ್ಟಿದ್ದಾರೆ ನಾವು ಮಾಡಿದಂತ ಚುನಾವಣಾ ರೀತಿ ರಣತಂತ್ರ ಒಗ್ಗಟ್ಟಿನ ಪ್ರದರ್ಶನ ಐಕ್ಯತೆ ಎಲ್ಲ ಕೂಡ ಇಡಿ ದೇಶಕ್ಕೆ ಮಾದರಿ ಅಂತ ಬಟ್ ಇನ್ನ ನನ್ನತ್ರ ಬಳ ಬತ್ತಳಿಕೆಗಳು ಇತ್ತು ಇನ್ನ ಬೇಕಾದಷ್ಟು ರೀತಿ ನಮ್ಮ ಸಂಘಟನೆ ಮಾಡಂತ ಅವಕಾಶಗಳಿತ್ತು ಆದರೆ ನಮಗೆ ಟೈಮ್ ಸಾಕಾಗಲಿಲ್ಲ ಕೆಲವು ಸಂದರ್ಭದಲ್ಲಿ ಸ್ಥಳೀಯಲ್ಲಿ ಇನ್ನ ನಮಗೆ ಸಾಕಾರ ಇದ್ದಿದ್ರೆ ಇನ್ನ ಒಂದು ಪ್ಲಾನ್ ಆಗಿ ಸ್ವಲ್ಪ ಮಾಡಬಹುದಾಗಿತ್ತು ಇನ್ನ ಸ್ವಲ್ಪ ನಂಬರ್ಗಳು ಕೂಡ ಜಾಸ್ತಿ ಆಗ್ತಾ ಇತ್ತು ಆದರೂ ನಮಗೆ ಸಮಾಧಾನ ತಂದಿದೆ ಇವತ್ತು ಏನು ನಮ್ಮ ವರಿಷ್ಠರು ಈಗಾಗಲೇ ಜ್ವೇಲಿಯಲ್ಲಿ ನನ್ನ ಸಿದ್ದರಾಮಯ್ಯನನ್ನು ಹಾರಿಸಿದ್ದಾರೆ ಸ್ವಲ್ಪ ನಾನು ಹೋಗೋದು ಲೇಟ್ ಆಗ್ತದೆ ಇಷ್ಟು ಮಾತ್ರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್